ಸೀನಾ ಹೋಟೆಲ್ ಇವತ್ತು ದಿವಸ ಬೆಂಗಳೂರು ಪ್ರೆಸ್ನಲ್ಲಿ ಕಾರ್ಮಿಕ ಮುಖಂಡರು ಮತ್ತು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಪ್ರೆಸ್ ಮೀಟು ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ. ಈ ಪ್ರೆಸ್ ಮೀಟಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಹಾಗೂ ಮಾಧ್ಯಮದವರಿಗೆ ನಮ್ಮ ಕಡೆಯಿಂದ ಸ್ವಾಗತ ಅನ್ವಯಿಸ್ತಾ ಇದ್ದೀವಿ. ನಿಮಗೆ ಧನ್ಯವಾದಗಳು. ನಮ್ಮ ಹೆಸರು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಸಂಘದ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಪಿ ಎನ್ ಮುತ್ಯಾಲಪ್ಪನವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾತನಾಡಲಿಕ್ಕೆ. ಅದೇ ರೀತಿಯಾಗಿ ಆ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಆಂಜನೇಯರು ತಮ್ಮ ಹೆಸರು ಮತ್ತು ನಮ್ಮ ಸಂಘದ ಮುಖಂಡರುಗಳು ನಾಗೇಂದ್ರ ವೆಂಕಟೇಶ್ ಮತ್ತು ಮಹಿಳಾ ಪೌರ ಕಾರ್ಮಿಕರ ಮುಖಂಡರು ಕೂಡ ಬಂದಿದ್ದಾರೆ ಹಾಗೂ ಶ್ರೀನಿವಾಸ್ ಮಲ್ಲಯ್ಯ ಬಿ ಟಿ ಎಂ ಕ್ಷೇತ್ರ ಮತ್ತು ಜಯನಗರ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಈಗಾಗಲೇ ನಮಗೆ ಪತ್ರಕರ್ತರು ಹೇಳಿರುವುದಾಗೆ ಮಾನ್ಯ ನಿಮಗಾಗಲೇ ಗೊತ್ತಿರುವ ಹಾಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾದಂತಹ ಮಾಜಿ ಗೃಹ ಮಂತ್ರಿಗಳು ಈಗ ಹಾಲಿ ಬಿ ಟಿ ಎಂ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರ ಬಗ್ಗೆ ನಾನು ಬಹಳ ಈ ವಿಚಾರದಲ್ಲಿ ಕೆಲವು ಹೇಳಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ಒಂದು ವೇಳೆ ಬಿ ಟಿ ಎಂ ಕ್ಷೇತ್ರ ಹಾಗೂ ಜಯನಗರ ಕ್ಷೇತ್ರದಲ್ಲಿ ಕಾರ್ಮಿಕ ಮುಖಂಡರುಗಳಾಗಿರ್ಬೋದು ಈ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಮುಖಂಡರುಗಳಾಗಿರ್ಬೋದು ಮತ್ತು ಎಲ್ಲ ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು ಇವತ್ತು ದಿವಸ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಆಗಿರುವಂತಹ ಹಣ್ಣಾಯದ ಬಗ್ಗೆ ದಿಗ್ಭ್ರಮೆ ಆಗಿದ್ದೀವಿ, ಬಹಳ ಬೇಸರವಾಗಿದ್ದೀವಿ. ಕಾರಣ ಅಷ್ಟೇ ಬಂಧುಗಳೇ, ಈಗ ಅವ್ರು ಯಾರು ಸಾಮಾಜಿಕವಾಗಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ಬೋದು ನನಗೆ ಯಾವುದೇ ಸ್ಥಾನಗಳು ಬೇಡ ಅಂತ, ಆದ್ರೆ ನಿಜವಾಗೂ ಆ ಜಯನಗರ ಕ್ಷೇತ್ರ ಮತ್ತು ಬಿ ಟಿ ಎಂ ಕ್ಷೇತ್ರದ ಮತದಾರರಾದಂತಹ ಮತ್ತು ಹಾಗೂ ಅವರ ಹಿನ್ನೆಡೆದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಪಾಲಿಕೆ ಸದಸ್ಯರುಗಳು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಮುಖಂಡರಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು ಮತ್ತು ಆ ಕ್ಷೇತ್ರದ ಮತದಾರರಾಗಿರ್ಬೋದು ಅದು ವಿಶೇಷವಾಗಿ ಪೌರ ಕಾರ್ಮಿಕರ ಮುಖಂಡರಾದಂತಹ ಪಿ ಎನ್ ಮುತ್ಯಾಲಪ್ಪನವರು ಕೂಡ ಈ ವಿಷಯದ ಬಗ್ಗೆ ಬಹಳ ತುಂಬಾ ನೋವಾಗಿದೆ. ಏಕೆಂದ್ರೆ ರಾಮಲಿಂಗ ರೆಡ್ಡಿ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು, 7 ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂತ ನಾಯಕರು. ಈಗಾಗಲೇ ನಮಗೆ ನನಗೆ ಗೊತ್ತಿರುವ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಬಿ ಟಿ ಎಂ ಕ್ಷೇತ್ರದಲ್ಲಿ ಸೋಲನ್ನೇ ಅನ್ನೋ ನಾವು ಕಂಡಿಲ್ಲ. ಅಂತವರು ಅವರ ಕುಟುಂಬದಲ್ಲಿ ಸುಮಾರು 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿಕೊಂಡು ಬಂದಿರುವಂತಹ ನಾಯಕರು. ಇವತ್ತಿನ ದಿವಸ ಏನಿದು ಸಚಿವ ಸಂಪುಟ ಸ್ಥಾನವನ್ನು ಕೊಡಬೇಕಾದ್ರೆ ಏನ್ ತೀರ್ಮಾನ ತಗೊಂಡಿದ್ದಾರೆ ಸಚಿವ ಸಂಪುಟದಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ಗೆ ಆಗಿರುವಂತಹ ಹಣ್ಣಾಯದ ಬಗ್ಗೆ ನಮಗೆ ತುಂಬಾ ನೋವಾಗುತ್ತೆ. ಏಕೆಂದ್ರೆ ನಮ್ಮ ಮಾನ್ಯ ಇವರು ಸಿದ್ದರಾಮಯ್ಯವರ ಸಾಹೇಬರು ಮತ್ತು ಅವರ ಸಹಪಾಠಿಗಳು, ನಾನು ಅವ್ರಿಗೆ ಹೇಳೋದು ಒಂದೆ, ಸಮಯದ ಸಮುದಾಯದ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರ ಸಹಪಾಠಿಗಳು ದಯವಿಟ್ಟು ಹಿರಿಯ ನಾಯಕರನ್ನ ಕಲ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಡೆತನ ಮನೆ ಆಗಿರುತ್ತದೆ. ದಯವಿಟ್ಟು ಯಾಕೆ ಹೇಳ್ತೀವಿ ಅಂದ್ರೆ ಇವತ್ತಿನ ದಿವಸ ನಾವು ಪೌರ ಕಾರ್ಮಿಕರು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ, ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾರಣ. ಅದರಲ್ಲೂ ಈ ರೀತಿ ಇವರ ಒಡವೆಗಳನ್ನ ಕೊಡುಗೆಗಳನ್ನ ತೊಡ್ಕೊಂಡು ಒಗ್ಗಟ್ಟಿದ್ದೇನೆ. ಹಿರಿಯ ನಾಯಕರಿಗೆಲ್ಲ ಕಡೆಗಣಿಸುವುದು, ಅವರಿಗೆ ಸಚಿವ ಸ್ಥಾನದಲ್ಲ ಕೈ ಬಿಡುವುದು ಬಹಳ ನಮಗೆ ಬೇಸರವಾಗಿದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, KPCC ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಕೂಡ ಒಂದು ನೇರವಾಗಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ ಯಾವುದೇ ನಾಯಕರಾಗಲಿ ಬೀದಿಗೆ ಬಂದು ಪ್ರೊಟೆಕ್ಷನ್ ಮಾಡಿದ್ರೆ ಕಾನೂನುಬದ್ಧವಾಗಿ ಕ್ರಮ ತಗೊಳ್ತೀವಿ ಅಂತ ನೇರವಾಗಿ ನುಡಿತಾ ಇದ್ದಾರೆ ಅವರು. ಯಾಕಂದ್ರೆ ಅವರವರ ಕಷ್ಟಗಳನ್ನು ಅವರವರ ಸ್ಥಾನಗಳಲ್ಲಿ ಕಲ್ಕೊಂಡಾಗ ಅವರವ್ರ ನೋವು ಹೇಳ್ಕೊಳ್ಳೋದ್ರಲ್ಲಿ ಈ ಸಮಾಜದವ್ರಿಗೆ ಹತ್ತಿರುತ್ತೆ. ಅವ್ರು ತಪ್ಪನ್ನು ಕೇಳ್ತಾರೆ ಅವ್ರಿಗೆ, ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀವಿ, ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ,
ಒಂದು ದಿನ ಆ ಕಡೆ ಬಂದು ಬೇರೆ ಬೆಲ್ಟ್ ಇರೋದು, ಆದ್ರೂ ಕೂಡ ಅವ್ರು ಇರೋ ತನಕ ಯಾವುದೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಯಾರು ಬರ್ತಾ ಇಲ್ಲ. ನನಗೆ ನೋವಾಗಿದೆ, ನನ್ನ ಕಷ್ಟ ಆಗಿದೆ, ನನ್ನ ತೊಂದರೆ ಆಗಿದೆ, ಸಚಿವ ಸ್ಥಾನ ನನ್ನ ಕೈ ಬಿಟ್ಟಿಲ್ಲ ಅಂತ ಕೇಳ್ಕೋದ್ರಿಂದ ತಪ್ಪೇನಿಲ್ಲ. ಆದ್ರಿಂದ ಕೆಪಿಸಿ ಅಧ್ಯಕ್ಷ ದಿನೇಶ್ ವೇಣುಗೋಪಾಲ್ ಅವರು ಏಕ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಮಾತನಾಡುದು ಸರಿಯಲ್ಲ. ದಯವಿಟ್ಟು ನೀವು ಉತ್ತಮವಾದ ಸ್ಥಾನದಲ್ಲಿದ್ದೀರಾ ಸರ್, ಎಲ್ಲರೂ ಒಬ್ಬರಿಂದ ಬೆಳೆಸ್ಕೊಂಡೋಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾದ್ರಿಂದ ನಾವು ಈ ಮಾತನ್ನು ಹೇಳ್ತಾ ಇದ್ದೀನಿ. ಏಕೆಂದ್ರೆ ಇದನ್ನು ಹೊಡೆಯಬಾರದು. ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಸೆಂಟ್ರಲ್ ಸೆಂಟ್ರಲ್ ಕೇಂದ್ರ ಕೇಂದ್ರದಲ್ಲಿ ಬಂದು ಮತ್ತು ರಾಜ್ಯದಲ್ಲಿ ಬಂದು ಕೂಡ ನಾವು ಒಳ್ಳೇದಾಗುತ್ತೆ. ಇದಕ್ಕೆಲ್ಲ ಬಲಿಬೇಕಾದ್ರೆ ಹಿರಿಯ ನಾಯಕರಾದಂತ ರಾಮಲಿಂಗ ರೆಡ್ಡಿ ಸಾಹೇಬರನ್ನ ಕೈ ಬಿಡಬಾರ್ದು. ಒಂದು ವೇಳೆ ನೀವೇನಾದ್ರೂ ಬಿಟ್ರೆ ಮುಂದಕ್ಕೆ ಬಿಟಿಎಂ ಕ್ಷೇತ್ರದ ಕಾರ್ಯಕರ್ತರು, ಜಯನಗರ ಕ್ಷೇತ್ರದ ಕಾರ್ಯಕರ್ತರು, ಎಲ್ಲ ಪಾಲಿಕೆ ಸದಸ್ಯರು ಮತ್ತು ಎಲ್ಲ ಮತದಾರರು ಬೀದಿಗೆ ಬರಬೇಕಾಗುತ್ತದೆ ಹೋರಾಟಕ್ಕೆ. ಈಗಾಗಲೇ ನಾವು ಈಗ ನಾನು ಅವರು ಅವ್ರು ಹೇಳಿದಲ್ಲಿ ಅವ್ರು ಸಂಪುಟ ಸಂಪುಟ ತೀರ್ಮಾನ ಮಾಡಲಿಕ್ಕೆ ಒಂದು ವಾರ ಅಂತ ತಗೊಂಡಿದ್ದಾರೆ. ಇನ್ನೊಂದು ಮತ್ತೆ ಎಂ ಪಿ ಎಲೆಕ್ಷನ್ ಮೇ ಮತ್ತು ಜೂನ್ ಅಲ್ಲಿ ಆದ್ಮೇಲೆ ನೋಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಇಸ್ ನಾಟ್ 17 ಅಂತಂದ್ರೆ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಗೆದ್ದು 7 ತಿಂಗಳು 8 ತಿಂಗಳಾಗಿದೆ ಸರ್. ನಮಗೆ ಈಗಾಗಲೇ ಈಗೇನು ಭರ್ತಿ ಮಾಡೋ ಅವಕಾಶ ಇದೆ, ಒಂದು 10 ತಿಂಗಳಲ್ಲಿ ಅವ್ರಿಗೆ ಸಚಿವ ಸ್ಥಾನದಲ್ಲಿ ಸೇರಿಸಲೇಬೇಕು. ಹೌದು, ಇಲ್ಲಾಂದ್ರೆ ನಾವೆಲ್ಲ ಸಂಬಂಧಪಟ್ಟ ಪೌರ ಕಾರ್ಮಿಕರು ಎಲ್ಲ ಮುಖಂಡರು ಆ ಕ್ಷೇತ್ರದೆಲ್ಲ ಮತದಾರ ಕೌನ್ಸಿಲರ್ಗಳು ಕಾರ್ಯಕರ್ತರು ಎಲ್ಲರೂ ಬೀದಿಗೆ ಬರ್ತೀವಿ. ಇದ್ರ ವಿರುದ್ಧ ಬಿಡಿಎಂ ಲೇಔಟ್ ಜಯನಗರ ಟಿಎನ್ ಮುರುಗಲ್ ಅವರ ನೇತೃತ್ವದಲ್ಲಿ ಆಂಜನೇಯ ಅವರ ನೇತೃತ್ವದಲ್ಲಿ ಬೀದಿಗೆ ಬಂದು ಅವ್ರ ನಾಯಕ ಸಿಗೋರ್ಗೂ ಹೋರಾಟ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಆದ್ರೆ ಈಗ ಮಾನ್ಯ ಸಿದ್ದರಾಮಯ್ಯವರ ಸಾಹೇಬರು ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಪೌರ ಕಾರ್ಮಿಕ ಒಳ್ಳೇದು ಮಾಡಿದ್ದಾರೆ. ಇವ್ರ ನಾಯಕತ್ವ ಚೆನ್ನಾಗಿಲ್ಲ, ಎಲ್ಲರೂ ಬೇಸರ ಆಗ್ಬಿಟ್ಟು ಈ ತರ ವಿಭಾಜನೆ ಆಗಿ ಡಿವೈಡಿಷನ್ ಆದ್ರೆ ನಮ್ಗೆ ಗೊತ್ತಿಲ್ಲ. ಶ್ರೀನಿವಾಸ್ ಅದೇ ಕೊಡ್ತೀಯ ಕವರ್ ಕೊಡ್ಬೇಡ ಗೊತ್ತಿಲ್ಲ ಬಿಡಿ. ಅಲ್ಲ ಸ್ವಾಮಿ ಅವ್ರು ಗೊತ್ತಿಲ್ಲ, ಸ್ವಾಮಿ ಕೊಟ್ಬಿಟ್ಟು ಶ್ರೀನಿವಾಸ್ ಮೇಡಮ್ ಕೊಡ್ಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ರೆಡಿ ಇದೀವಿ. ಸ್ವಾಮಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ 10 ದಿನದಲ್ಲಿ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ನಾವು ಬೆಂಗಳೂರು ಅಧ್ಯಕ್ಷ ಈಗ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು 100% ಕೊಡೋಕೆ ಸಿದ್ಧವಾಗಿರ್ತೀವಿ. ನಾವು ಸಿದ್ಧವಾಗಿರ್ತೀವಿ ಯಾಕಂದ್ರೆ ನಮ್ಮ ಪರಮೇಶ್ವರ ಪ್ರಸಾದ್ ಹತ್ರ 3-4 ಮಿನಿಸ್ಟರ್ದು ಪೋಸ್ಟ್ ಇದೆ, ಅವ್ರು ಬಿಸಿ ಜಾಸ್ತಿ. ನಾವು ಒಂದು ತಿಂಗಳಿಂದ ಪೌರ ಕಾರ್ಮಿಕ ಕಾರ್ಯಕ್ರಮಕ್ಕೆ ಒಂದು ಡೇಟ್ ಕೊಡಿ ಅಂತ 1.5 ತಿಂಗಳು ಹೋಗಿದ್ದೀರಿ ಬಿಸಿ 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 ಅಂತ. ಆರೋಗ್ಯ ಸಚಿವರಾಗ್ಬಿಟ್ಟು ನಾವು ಒಂದು ಬೆಂಗಳೂರಿನ ಅಧ್ಯಕ್ಷರು BBMP ಅಧ್ಯಕ್ಷರು ಸ್ವಚ್ಛತಾ ಮಾಡೋರು ನಮ್ಮ ಅಧ್ಯಕ್ಷರಿಗೆ ಒಂದು 10 ನಿಮಿಷ ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ರು 4-5 ದಿನಕ್ಕೆ ಒಂದೇ ಸಾಕಲ್ವಾ? ಆರೋಗ್ಯ ತಗೊಂಡವ್ರೆ, ಓಂ ತಗೊಂಡವ್ರೆ, ಉಸ್ತುವಾರ ತಗೊಂಡವ್ರೆ, ಉಪಮುಖ್ಯಮಂತ್ರಿಗಳು ತಗೊಂಡವ್ರೆ, ಅದ್ರಲ್ಲಿ ನಮ್ಗೆ ಒಳ್ಳಿ ಬಿಡಿ, ಏನು ತೊಂದರೆ ಆಗುತ್ತೆ? ಈಗ ಅಷ್ಟು ಬಿಸಿ ಇರೋರಿಗೆ ಅಷ್ಟು ಪೋಸ್ಟ್ ಬೇಕಾಗಿಲ್ಲ, 1-2 ಸಾಕು. ಆದ್ದರಿಂದ ನಾವು ಯಾವುದೋ ಒಂದು ನಮ್ಮ ರಾಮಲಿಂಗರ ಸಾಹೇಬ್ ಕೊಡಬೇಕಂತ ನಮಗೂ ಆಸೆ. ಯಾಕಂದರೆ ನಮ್ಮ ಬಡಜನಾಂಗಕ್ಕೆ ಅವರು ಒಳ್ಳೇದು ಮಾಡೋರೆ, ಆದರೆ ನಾವು ಎಸ್ಸಿಗ್ಲೆ ಪರಮೇಶ್ವರ ಸಾಹೇಬರು ಎಸ್ಸಿಗ್ಲೆ. ಆದರೆ ನೀವು ಯಾಕೆ ಅವ್ರು ಸಪೋರ್ಟ್ ಮಾಡ್ತಾರೋ ಅನ್ಕೋಬೋದು, ಆದರೆ ಒಳ್ಳೆ ಮಂತ್ರಾಲಯ ಕೊಡಲಿ, ಏನು ತಪ್ಪಿಲ್ಲ ಅದರಲ್ಲಿ ಅಂತ ನಾನು 2 ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ.